ಸಂಕ್ರಾಂತಿಗೆ ಕನ್ನಡ ಸಿನಿಮಾ ರಿಲೀಸ್ ಮಾಡೋ ಧೈರ್ಯ ಮಾಡಲ್ಲ ಯಾಕೆಂದ್ರೆ ಎಲ್ಲಾ ಭಾಷೆಗಳಿಂದನೂ ದೊಡ್ಡ ದೊಡ್ಡ ಸಿನಿಮಾಗಳು ಸಂಕ್ರಾಂತಿಗೆ ಬರುತ್ತೆ ಆ ಸೆಲೆಬ್ರೇಷನ್ ಮಧ್ಯ ಕನ್ನಡ ಸಿನಿಮಾ ಕಳೆದೋಗುತ್ತೆ ಅನ್ನೋ ಭಯ ನಿಮಗೆ ಅದಕ್ಕೆ ನೀವು ರಿಲೀಸ್ ಮಾಡಲ್ಲ ಅಂತ ಹಾಗಾಗಿ ಈ ಸರಿ ಕೆಆರ್ಜಿ ಮತ್ತೆ ನಾವು ನಮ್ಮ ಇಡಿ ಆರ್ಕೆಸ್ಟ್ರಾ ಮೈಸೂರು ತಂಡ ಡಿಸೈಡ್ ಮಾಡಿ ಇಲ್ಲ ನಾವು ಸಂಕ್ರಾಂತಿಗೆ ಬರ್ತೀವಿ ಅಂತ ಹೇಳಿ ಆ ಚಾಲೆಂಜ್ ತಗೊಂಡಿದ್ದೀವಿ ಎಲ್ಲ ಸಿನಿಮಾಗಳನ್ನು ನೋಡಿ ಎಲ್ಲ ಸಿನಿಮಾಗಳನ್ನು ಸೆಲೆಬ್ರೇಟ್ ಮಾಡಿ ಖಂಡಿತ ಸಂಕ್ರಾಂತಿಗೆ ಬರ್ತಿರೋ ಕನ್ನಡ ಸಿನಿಮಾ ಸೆಲೆಬ್ರೇಟ್ ಮಾಡುವಂತ ಸಿನಿಮಾ ಅಪಟ ಕನ್ನಡದ ಸಿನಿಮಾ ಇಡಿ ಮೈಸೂರಿನ ಜನತೆ ಕೈಲಿ ಆಕ್ಟ್ ಮಾಡಿಸಿರುವಂತ ಸಿನಿಮಾ ಮೈಸೂರಿಗೆ ನಿಜವಾಗ್ಲೂ ಕ್ಯಾಮೆರಾ ಇಟ್ಟು ಅಲ್ಲಿ ನಡೀತಿರೋದನ್ನ ಶೂಟ್ ಮಾಡಿರುವಂತ ಸಿನಿಮಾ ಅದು ಸೊ ಡೆಫಿನೆಟ್ಲಿ ಕನ್ನಡದ ಹೆಮ್ಮೆಯ ಸಿನಿಮಾ ಆಗೋ ಎಲ್ಲ ಶಕ್ತಿ ಆರ್ಕೆಸ್ಟ್ರಾ ಮೈಸೂರಿಗಿದೆ ಹಾಗಾಗಿ ಸಂಕ್ರಾಂತಿಗೆ ಆ ಚಾಲೆಂಜ್ ತಗೊಂಡು ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಅಂತಲೇ ಕನ್ನಡಿಗರ ಮುಂದೆ ಬರ್ತಾ ಇದ್ದೀವಿ ಆ್ಯಂಡ್ ತುಂಬ ಹೆಮ್ಮೆಯಿಂದ ಈ ಸಿನಿಮಾಗೆ ತುಂಬ ಪ್ರೌಡಾಗಿ ನಾನು ಕನ್ನಡಿಗರನ್ನ ಇನ್ವೈಟ್ ಮಾಡ್ತೀನಿ ಥಿಯೇಟ್ರಿಗೆ ಕುಟುಂಬ ಸಮೇತರಾಗಿ ಬಂದು ಸಿನಿಮಾನ ಸೆಲೆಬ್ರೇಟ್ ಮಾಡ್ಬೋದು ಆ ಥರದ್ದೊಂದು ಸಿನಿಮಾ ಆರ್ಕೆಸ್ಟ್ರಾ ಮೈಸೂರು ಮೈಸೂರಿನ ಹುಡುಗರೆ ಅವ್ರ ಹತ್ರ ಇದ್ದಿದ್ದಂಥ ಒಂದಿಷ್ಟು ರಿಸೋರ್ಸಸ್ಗಳಲ್ಲಿ ಅವ್ರ ಹತ್ರ ಇದ್ದಂಥ ಕನ್ಸ್ಟ್ರೈಂಟ್ಸ್ಗಳ ಮಧ್ಯ ಒಂದು ಅದ್ಭುತವಾದ ಸಿನಿಮಾ ಕಟ್ಟೋದು ತಮಾಷೆನೇ ಅಲ್ಲ ಅದು ಜನಗಳ ಮಧ್ಯನೇ ಶೂಟ್ ಮಾಡಿ ಆ ಕೆಲಸ ನಮ್ಮ ಮೈಸೂರು ಹುಡುಗರಿಂದ ಆಗಿದೆ ನೀವು ಬಾರಿಸು ಕನ್ನಡ ಡಿಂಡಿಮ ಹಾಡನ್ನು ನೋಡಿರ್ತೀರ ಅದನ್ನು ಎಷ್ಟು ಅದ್ಭುತವಾಗಿ ಕಟ್ಟಿದ್ರು ಅಷ್ಟೇ ಅದ್ಭುತವಾಗಿ ಇಡೀ ಸಿನಿಮಾನ ಕಟ್ಟಿದ್ದಾರೆ ಆರ್ಕೆಸ್ಟ್ರಾ ಮೈಸೂರು ಹಾಗಾಗಿನೇ ತುಂಬ ಖುಷಿಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಕೆ ಆರ್ ಜಿ ಮತ್ತು ಡಾಲಿ ಪಿಕ್ಚರ್ಸಿಂದ ಥಿಯೇಟ್ರಿಗೆ ಬನ್ನಿ ಡೆಫಿನೆಟ್ಲಿ ಸಂಕ್ರಾಂತಿಗೆ ಇನ್ಮೇಲೆ ಕನ್ನಡ ಸಿನಿಮಾ ರಿಲೀಸ್ ಆಗೋವಂಗೆ ಆಗಲಿ ಕನ್ನಡ ಸಿನಿಮಾಗಳು ಸಂಕ್ರಾಂತಿಯಲ್ಲಿ ಸೆಲೆಬ್ರೇಷನ್ ಶುರು ಆಗಲಿ ಅದು ಆರ್ಕೆಸ್ಟ್ರಾ ಮೂಲಕ ಆಗಲಿ ಅದೇ ಐಡಿಯಾಗಳು ಬರುತ್ತೆ ಬಡವ್ರ ಮಕ್ಕಳು ಬೆಳಿಗ್ಗೆ ಕಂಡ್ರೆ ಅಂತ ಅದು ಟ್ರೆಂಡ್ ಆಗೋಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಯಾವ್ದಕ್ಕೆ ನೋಡಿದ್ರು ರಾಜಕೀಯದಲ್ಲಾಗಿರ್ಬೋದು ಎಲ್ಲ ಕಡೆನೂ ಟ್ರೆಂಡ್ ಆಗಿದೆ ಜೊತೆಗೆ ಈಗ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಅದು ಕೂಡ ತುಂಬ ಹೌದಲ್ವಾ ನೋಡ್ತಿದ್ದಾಗೇನೆ ಒಂದು ರೀತಿ ಕ್ಯಾಚಿ ಆಗಿದೆ ಹೌದಲ್ವಾ ನಾವು ಕನ್ನಡ ಸಿನಿಮಾ ಸಂಕ್ರಾಂತಿಗೆ ಒಂದು ಇರಲೇಬೇಕು ನೋಡಲೇಬೇಕು ಅನ್ನೋ ಥರ ಐಡಿಯಾ ಅನ್ನೋದಕ್ಕಿಂತ ಕಾಮನ್ ಮ್ಯಾನ್ ಆಗಿ ನಾವು ಒಳಗಡೆ ನಮಗೇನೋ ಅನಿಸುತ್ತಲ್ಲ ಅಥವಾ ನಮಗೇನೋ ಒಳಗಡೆಯಿಂದ ಒಂದು ಎಮೋಷನ್ ತಟ್ಟುತ್ತಲ್ಲ ಅದನ್ನೇ ಮಾತಾಡಿರ್ತೀವಿ ಹಾಗಾಗಿ ಅದು ಡೆಫಿನೆಟ್ಲಿ ಎಮೋಷನ್ಸ್ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಅದು ಅದು ಒಳಗಡೆಯಿಂದ ಒಂದು ಗುದ್ದುತ್ತಲ್ಲ ಹೌದು ಇದು ಟ್ರೈ ಮಾಡಬೇಕು ಯಾಕೆ ಇದು ಆಗ್ತಾ ಇಲ್ಲ ಇಟ್ಸ್ ಓಕೆ ಒಂದು ಒಂದು ದೊಡ್ಡ ಮಟ್ಟದ ರಿಸ್ಕ್ ಇರುತ್ತೆ ಬಟ್ ರಿಸ್ಕ್ಗಳು ತೊಗೊಳ್ದಲ್ಲ ಚಾಲೆಂಜಸ್ ತೊಗೊಳ್ದಲ್ಲ ಏನೂ ಆಗಲ್ಲ ಹಂಗೆ ಆ ಥರ ಒಂದು ಒಳ್ಳೆ ಪ್ರಾಡಕ್ಟ್ ಮೂಲಕ ಚಾಲೆಂಜಸ್ ತೊಗೊಂಡಾಗ ಡೆಫಿನೆಟ್ಲಿ ಜನ ಜೊತೆಗೆ ನಿಂತಿದ್ದಾರೆ ಅದು ಆರ್ಕೆಸ್ಟ್ರಾದಲ್ಲೂ ಆಗುತ್ತೆ ಅಂತ ಹೇಳಿ ನಾನು ನಂಬ್ತೀನಿ